ಇವತ್ತು ಒಂದು ಪಿಕಾಕ್ ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್, ಆರೆಳೆ ದಾರ ಸ್ಯಾರಿಗೆ ಮ್ಯಾಚ್ ಆಗೋವಂಥದ್ದು, ಆಮೇಲೆ ಈ ಥರದ್ದು ರಿಂಗ್ಸ್, ಆಮೇಲೆ ಯಾವುದಾನು ರಿಂಗ್ಸ್ ಒಳಗೆ ಆಗುವಂಥದ್ದು ಬಿಗ್ ಬೀಡು, ಮತ್ತು ಸ್ವಲ್ಪ ಸ್ಮಾಲ್ ಬೀಡು 3 mm, ಆಮೇಲೆ 8 mm ಅಥವಾ 10 mm, ಸಾರಿ 8 or 10 ನಂಬರಿನ ಕ್ರೋಷ ತಗೊಳ್ಳಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರನ್ನು ಇನ್ನೂ ಹೊಸಬ್ರಾಗಿದ್ದರೆ, ಇನ್ನೂ ನನ್ನ ಚಾನೆಲ್ನ ಇವತ್ತು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಹೀಗೆ ಒಂದು ನಾಟ್ ಹಾಕ್ಕೊಂಬಿಟ್ಟು ಹೀಗೆ ಎತ್ಕೊಳ್ಳಿ ದಾರನ, ಸ್ಟಾರ್ಟ್ ಮಾಡೋಣ. ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ, ದಾರಕ್ಕೂ ಸೀರೆಗೂ. ಈಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶ ಈ ಥರ, ಎಂಡಿಂಗಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ರೆ ಎರಡೆರಡು ಫಿನಿಷಿಂಗ್ ನೀಟಾಗಿ ಬರುತ್ತೆ. ಅದೊಂದು ಪಾಯಿಂಟು. ಇವಾಗ ನಿಮಗಿಲ್ಲಿ ಕುಚ್ಚಿಗೆ ಜಾಗ ಬೇಕು ಅಂದರೆ 3 chain ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಥವಾ ಇವಾಗ ನಾನು ಕುಚ್ಚು ಹಾಕ್ತಾ ಇಲ್ಲ, ನಿಮಗೆ ಆಲ್ಟರ್ನೇಟಿವ್ ಹೇಳಿದ್ದೀನಿ, ಹಾಕಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಬೇಡ ಅಂದರೆ ಒಂದು ಇದು ನಾನು ನನಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. 4 or 5 ಆ ಥರ ಸಿಂಗಲ್ ಕ್ರೋಶಗಳು ಹಾಕ್ಕೊಳ್ಳಿ. ಯಾಕಂದರೆ ಒಂದು ಪಿಕಾಕಿಗೂ ಇನ್ನೊಂದು ಪಿಕಾಕಿಗೂ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಒಂದು 4 ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು 3 chain ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಇದು ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಈಗ ಸಪೋಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಕುಚ್ಚಿಗೆ ಬೇಕು ಅಂದರೆ ಇನ್ನೊಂದೆರಡು ಕಡಿಮೆ ಮಾಡ್ಕೊಂಬಿಟ್ಟು ಈಗ ಈ ಥರ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ದಾರ ಹಿಂಗೆ ಇಟ್ಕೊಂಡು ಇದೊಂದು ಟೈಪ್ ಆಫ್ ಇದು ಬೀಡ್ ಹಾಕ್ಕೊಳ್ಳೋದು. ಸೊ ಈ ಥರ ನಾನು ಹಾಕಿದ್ದೀನಿ ಬೀಡು, ಈ ಥರ ಒಂದು ಬಿಗ್ ಬೀಡ್ ಹಾಕಿ ಒಂದು ಈ ಥರ ಕ್ಲೀನಾಗಿ ಈ ಥರ ಸ್ಮಾಲ್ ಬೀಡ್ ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾದರೆ ಒಟ್ಟಿಗೆ ಹಾಕ್ಕೊಳ್ಳಿ, ಇಲ್ಲ ಈ ಥರ ಬೇರೆ ಬೇರೆ ಹಾಕ್ಕೊಳ್ಳಿ. ಈಗ ಇದನ್ನು ಹಿಂಗೆ ಉದ್ದಕ್ಕಿಟ್ಕೊಂಡು ನೋಡಿ, ಬಿಗ್ ಬೀಡಲ್ಲಿ ಮಾತ್ರ ಕ್ರೋಶ ಬರಬೇಕು. ಕಾಣಿಸ್ತಿದೆಯಲ್ಲ, ಬಿಗ್ ಬೀಡಲ್ಲಿ ಮಾತ್ರ ಕ್ರೋಶ ತಗೊಂಡು ನೋಡಿ, ಇದು ಸ್ವಲ್ಪ ಟಾಸ್ಕ್ ಅನಿಸುತ್ತೆ, ಬಟ್ ಈಸಿ ಇದೆ, ಏನು ತೊಂದರೆ ಇಲ್ಲ. ನೋಡಿ, ಅಷ್ಟು ದಾರನ ಫೋಲ್ಡ್ ಮಾಡ್ಕೊಂಡಂಗೆ ತೊಗೋಬೇಕು, ಈ ಥರ ನಿಂತ್ಕೊಳ್ಳುತ್ತೆ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಹಾಕಿ ಮತ್ತೆ 3 chain ಹಾಕ್ಕೊಳ್ಳಿ ಇಲ್ಲಿ ಕುಚ್ಚಿಗೆ. ಇಲ್ಲಿ 3 chain ಹಾಕಿದ್ಮೇಲೆ ಸೇಮ್ ಅದೇ ಥರ ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡು, ಈ ಥರ ಕೆಳಗಿಂದ ಬೀಡ್ ಮೇಲೆ ಹೋಗಿ
ಸ್ವಲ್ಪ ಲೂಸಾಗಿ ಇಟ್ಕೊಂಡ್ರೆ ಕ್ಲೀನಾಗಿ ಪಾಸಾಗತ್ತೆ. ತಿರ್ಗಾನು ಇಲ್ಲಿಗೆ ಸಿಂಗಲ್ ಕ್ರೋಷಿಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ ಬೀಡ್. ಆ ಕಡೆ ಈ ಕಡೆ ಇಲ್ಲಿ ನೀವು ಕುಚ್ಚು ಕಟ್ಕೋಬೋದು. ಈಗ ಒಂದು ಮೂರು ಸರಿ ಇಲ್ಲ ನಾಲ್ಕು ಸರಿ ಆ ಥರ ನಾನು ಸಿಂಗಲ್ ಕ್ರೋಷಿಯ ಹಾಕೋತೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಕುಚ್ಚಿಗೂ ನವಿಲ್ಗೂ. ಈ ಥರ ಒಂದು 3 ಚೈನ್ ಗ್ಯಾಪ್ ಅಷ್ಟು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. 3 ಚೈನ್ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು ರಿಂಗ್ ಬೀಡಲ್ಲಿ ಒಂದು ಬೀಡ್ ಹಾಕಿ ಇದನ್ನು ಪಾಸ್ ಮಾಡ್ಕೊಳ್ಳೋಣ. ಈ ಥರ ಈ ದಾರದಲ್ಲಿ ನೋಡಿಕೊಂಡು ಕೇರ್ಫುಲ್ಲಾಗಿ ನೋಡಿ ಅಷ್ಟು ದಾರ ಬರೋ ಹಾಗೆ ಪಾಸ್ ಮಾಡಿಕೊಂಡು ಒಂದು ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಬಟ್ಟೆಗೆ ಎಲ್ಲಿಗೆ ಬರ್ತು ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡಿ ಈ ಥರ. ಇಷ್ಟು ಬಂದಮೇಲೆ ನಾನು ಇಲ್ಲಿ ಒಂದು ಚೈನ್ ಹಾಕೋಬೋದು, ಬಟ್ ನಾನು ಇನ್ನೊಂದು ಸಿಂಗಲ್ ಕ್ರೋಷ ಹಾಕೋತೀನಿ. ಸಿಂಗಲ್ ಕ್ರೋಷ ಹಾಕ್ಕೊಂಡು ಸೀರೆನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ರಿಂಗನ್ನು ಈ ಥರ ಇಟ್ಕೊಂಡು ನೋಡಿ ರಿಂಗ್ ಹಿಂಗಿರುತ್ತೆ. ತಿರುಗಿಸ್ಕೊಂಡಾಗ ಸೀರೆನ ರಿಂಗ್ ಹಿಂಗೆ ಮಾಡಿಕೊಂಡು ಇಲ್ಲಿ 5 ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ. ಒಂದು 2 5 ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದನ್ನು ಜರುಗಿಸ್ಕೊಳ್ಳಿ, ಹುಷಾರಾಗಿ ಜರುಗಿಸ್ಕೊಳ್ಳಿ. ಒಂದೊಂದ್ಸರಿ ರಿಂಗು ಒಡಿಯೋ ಚಾನ್ಸಸ್ ಇರುತ್ತೆ. ಒಂದು ಬೀಡ್ ಹಾಕ್ಕೊಳ್ಳೋಣ ಸೆಂಟರ್ಗೆ. ಸೆಂಟರ್ಗೆ ಒಂದು ಬೀಡ್ ಹಾಕಿ ನೀವು ಬೀಡ್ ಲಾಕ್ ಮಾಡ್ಬೋದು, ಇಲ್ಲಾಂದರೂ ಪರವಾಗಿಲ್ಲ. ತಿರ್ಗಾನು ಇಲ್ಲಿ 5 ಟೈಮ್ಸ್ ಅದೇ ಥರ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ರಿಂಗ್ ಹಾಫ್ ರಿಂಗ್ ಕವರ್ ಮಾಡಬೇಕು ಅಲ್ವಾ. ಮೂರಾಗಿದೆ. ಈ ಥರ 5 5 ಹಾಕಿದ್ಮೇಲೆ ಆಮೇಲೂ ಸರ್ಸ್ಕೋಬೋದು, ಇದನ್ನು ಹಾಕಿದ್ಮೇಲೂ ತೊಂದರೆ ಇಲ್ಲ. ಈ ಥರ 5 5 ಹಾಕಿದ್ಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ವಲ್ಲ, ಈ ಒಂದು ಲಾಕ್ಗೆ ಫಸ್ಟ್ ಲಾಕ್ಗೆ ಇದನ್ನು ಈ ಥರ ಲಾಕ್ ಮಾಡ್ಕೋಬೇಕು.
ಈ ಥರ ಲಾಕ್ ಮಾಡಿದ್ಮೇಲೆ ಸೀರೆನ ತಿರುಗಿಸ್ಕೊಳ್ಳಿ, ರಿಂಗನ್ನು ಈ ಥರ ಕೆಳಗೆ ಬಗ್ಗಿಸ್ಕೊಳ್ಳಿ. ಹಿಂಗೆ ಮಡಿಸ್ಕೊಂಡ್ರೆ ಅದು ಕೆಳಗಿರುತ್ತೆ. ಈಗ ನೀವು ಇಲ್ಲಿಗೆ ಒಂದು ಪಿಕಾಟ್ ಥರ ಮಾಡಿ ಬೀಡ್ ಮಾಡ್ಬೋದು ಸ್ಟಾರ್ಟಿಂಗಿಗೆ. ನಾನು ಮಾಡಿಕೊಂಡಿಲ್ಲ, ಬಟ್ ಆಪ್ಷನ್ ಹೇಳ್ತಾ ಇದ್ದೀನಿ ನಿಮಗೆ. ಅದನ್ನು ಬಿಟ್ಟು ನಾನು ಈ ಥರ ಕಂಬ ಮಾಡಿಕೊಂಡು ಡಬಲ್ ಕ್ರೋಷ ಒಂದು ಚೈನ್ ಹಾಕಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಈ ಕಂಬದ ಹಿಂದ್ಗಡೆ ಬಂದುಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದೇ ಥರ ಡಬಲ್ ಕ್ರೋಶ, ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಹಾಕ್ಕೊಂಡು ಮೂರು ರಿಂಗ್ ಬರುತ್ತೆ. ಮೂರು ರಿಂಗಲ್ಲಿ ಎರಡು ರಿಂಗ್ ಒಂದು ಸರಿ, ಇನ್ನೆರಡು ರಿಂಗಲ್ಲಿ ಒಂದು ಸರಿ ಹೊರಗಡೆಗೆ ಬರಬೇಕು. ನೋಡಿ, ಈ ಥರ ಬೀಡ್ ಲಾಕ್ ಆದಮೇಲೆ ಒಂದು ಚೈನು, ಚೈನ್ ಆದಮೇಲೆ ಬ್ಯಾಕ್ ಸೈಡ್ ಬಂದು ಲಾಕ್ ಮಾಡ್ಕೋಬೇಕು. ಈ ಥರ ಸೆವೆನ್ ಟೈಮ್ಸ್ ಮಾಡ್ಕೊಳ್ಳಿ. ಟೂ ಟೈಮ್ಸ್ ಆಗಿದೆ ಅಲ್ವಾ ಈಗ. ನೋಡಿ, ಡಬಲ್ ಕ್ರೋಶ ಅಂದರೆ ಒಂದು ಸರಿ ದಾರ ಸುತ್ಕೋಬೇಕು ಕ್ರೋಶ ಮೇಲೆ. ಒಳಗೊಂದ ಹೊರಗೆ ಬಂದಮೇಲೆ ಮೂರು ಆಗುತ್ತೆ. ಮೂರು ರಿಂಗಲ್ಲಿ ಎರಡು ರಿಂಗಿಂದ ಒಂದು ಸರಿ ಬನ್ನಿ, ಮತ್ತು ಎರಡು ರಿಂಗಿಂದ ಒಂದು ಸರಿ ಹೊರಗಡೆ ಬನ್ನಿ. ಸೊ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕಿ ಮತ್ತೆ ಒಂದು ಚೈನ್ ಹಾಕಿ, ಅಂದರೆ ಬೀಡ್ ಲಾಕ್ ಆಮೇಲೆ ಒಂದು ಚೈನು, ಮತ್ತೆ ಬ್ಯಾಕ್ ಸೈಡ್ ಬಂದು ಒಂದು ಲಾಕು. ಮೂರಾಗಿದೆ, ಇನ್ನೊಂದು ನಾಲ್ಕು ಬೀಡ್ ಇದೆ ಥರ ಹಾಕಿ ನೋಡಿ. ಈ ಥರ ಸೆವೆನ್ ಬೀಡ್ಸ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಸೆವೆನ್ ಚೈನ್ ಹಾಕ್ಕೊಳ್ಳೋಣ. ತ್ರೀ ಫೋರ್ ಈ ಥರ ಸೆವೆನ್ ಚೈನ್ ಹಾಕಿ ವರ್ಕನ್ನು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಒನ್ ಟೂ ತ್ರೀ ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಬೀಟ್ ಬಿಟ್ಟು ಇಲ್ಲಿ ನಿಮಗೆ ಕಂಬ ಸಿಗುತ್ತೆ. ಈ ಗ್ಯಾಪು, ಈ ಗ್ಯಾಪಲ್ಲಿ ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡು ತಿರ್ಗಾನು ಸೆವೆನ್ ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಸೆವೆನ್ ಚೈನ್ ಹಾಕಿ ಲಾಕ್ ಮಾಡಿದ್ದೀವಿ. ತಿರ್ಗಾನು ಈಗ ಸೆವೆನ್ ಚೈನ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ತ್ರೀ ಫೋರ್ ಫೈವ್ ಸೆವೆನ್ ಸೆವೆನ್ ಹಾಕ್ಕೊಂಡು ವರ್ಕನ್ನು ಫ್ರಂಟಿಗೆ ಮಾಡ್ಕೊಳ್ಳಿ. ಫ್ರಂಟಿಗೆ ಮಾಡಿಕೊಂಡು ನೋಡಿ, ಇಲ್ಲಿ ಈ ಪ್ಯಾಟ್ರನ್ ಬರೋರಿಗೆ ಇದು ಈಸಿ. ಇದು ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಿಗೆ ಒಂದು ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಸೆಕೆಂಡ್, ಈ ಥರ ಈ ಥರ ಎರಡು ರಿಂಗನ್ನು ಒಂದು ಮಾಡ್ಕೊಳ್ಳೋಣ. ಈಗ ಈ ಮಿಕ್ಕಿದ್ದು ಸಿಕ್ಸ್ ಚೈನಿಗೆ ನೋಡಿ, ಈ ಥರ ಕ್ರೋಶ ಮೇಲೆ ದಾರ ಬೇಡ, ಈ ಥರ ಕೆಳಗಡೆಯಿಂದ ಹೋಗಿ ಆ ಸಿಕ್ಸ್ ಚೈನಿಗೆ ಈ ಥರ ಇಟ್ಕೊಂಡು ಇದನ್ನು ಈ ಥರ ತೊಗೋಬೇಕು. ಹಿಂಗೆ ಇಟ್ಕೋಬೇಕು, ಸರಿಗೆ ನೋಡ್ಕೊಳ್ಳಿ. ತಿರ್ಗಾನು ಹಿಂಗೆ ಹೋಗಿ ಇದನ್ನು ಹುಷಾರಾಗಿ ನೋಡಿ, ಎರಡಾಯಿತು. ಈ ಥರ ಕ್ರೋಶ ಮೇಲೆ
ಇಟ್ಕೊಳ್ತಾ ಬರಬೇಕಿದನ್ನು. ಈ ಥರ 12 ಸರಿ ಹಾಕ್ಕೊಳ್ಳಿ. 3 ಆಗಿದೆ. ನಾಲ್ಕು, 5, 6, 7, 8, 9, 10, 11, 12 ಸರಿ ಮಾಡ್ಕೋಬೇಕಾಗುತ್ತೆ. ಮಾಡಿದ್ಮೇಲೆ ಕ್ರೋಷಿಯ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಇಷ್ಟರ ಒಳಗೂ ಬರಬೇಕು. ಟೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 3 ಬೀಡ್ ತಗೊಳ್ಳೋಣ. ನೀವು 3 ಬೀಡು ಒಂದೇ ಸರಿ ಬಿಡೋಕ್ಕಾಗಲ್ಲ ಅಂದರೆ ನೋಡಿ, ಒಂದೊಂದೇ ಥರ ದಾರದಲ್ಲಿ ಪಾಸ್ ಮಾಡಿ. ಈ ಥರ 3 ಬೀಡ್ ಪಾಸ್ ಮಾಡಿದ್ಮೇಲೆ ಒಂದು ಬೀಡ್ ಲಾಕ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಕೊಕ್ಕು ಬರಬೇಕು. ಇದನ್ನು ಇಲ್ಲಿ ಫಸ್ಟ್ ಸಿಂಗಲ್ ಇದು ಮಾಡಿರ್ತೀವಲ್ಲ, ಫಸ್ಟ್ ಚೈನ್ ಏನಂತೀರ ಅದಕ್ಕೆ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಸಿಂಗಲ್ ಕ್ರೋಷ. ಮತ್ತೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ, ಅಲ್ಲಿಗೊಂದು ಸಿಂಗಲ್ ಕ್ರೋಷ ಅಷ್ಟೇ. ಈಗ ಈ 7 ಚೈನ್ ಇರುತ್ತಲ್ಲ ಕತ್ತು, ಇದು ಕುತ್ತಿಗೆ, ಇದು ಇದಕ್ಕೆ 8 ಸಿಂಗಲ್ ಕ್ರೋಷ ಹಾಕ್ಕೊಳ್ತಾ ಬರಬೇಕು. 1, 2, 3, 5, 8. 8 ಆದಮೇಲೆ ಇದು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಸೆಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ಥರ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನೀವು ಒಂದು ಬೀಡ್ ಹಾಕಿ ಇಲ್ಲಿ ಹೊಲಿಬೋದು. ಅಥವಾ ಈ ಕಟ್ ಬೀಡ್ ಸಿಗುತ್ತೆ, ಹಾಫ್ ಕಟ್ ಬೀಡು ಕೇಳಿದ್ರೆ ಕೊಡ್ತಾರೆ ಅಂಗಡಿಲಿ, ಅದು ಇಲ್ಲಿಗೆ ಅಂಟಿಸ್ಬೋದು. ನೋಡಿ, ಈ ಥರ ಎರಡೆಳೆ ದಾರ ಇಟ್ಕೊಂಡು ಇಲ್ಲಿಗೆ ಒಂದು ದಾರದಲ್ಲಿ ಹೊಲ್ಕೊಳ್ಳಿ ಬೀಡ್ನ. ನೆಕ್ಸ್ಟು ಇಷ್ಟೇ ಇದು. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಸ್ಯಾರಿಗೆ ಮಾಡಿರೋದನ್ನು ತೋರಿಸ್ತೀನಿ. ಇಲ್ಲಿ ಒಂದು 4-5 ಸರಿ
ನಾಲ್ಕು ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ಮೂರು ನಾಲ್ಕು ಆದಮೇಲೆ ಅದು ನೀವು ನೋಡಿಕೊಂಡು ಡಿಸ್ಟೆನ್ಸು ನೀವು ಕೊಟ್ಕೊಳ್ಳಿ. ಇದಕ್ಕೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತೀನಿಲ್ಲ. ಕೆಲವರು ಚೈನಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಈ ಥರ ಕೊಟ್ಟಮೇಲೆ ಇಲ್ಲಿ ಬಿಗ್ ಬೀಡು, ಈ ಥರ ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಮತ್ತೆ ಮೂರು ಚೈನು, ಬಿಗ್ ಬೀಡು, ಸ್ಮಾಲ್ ಬೀಡು, ಮತ್ತೆ ನಾಲ್ಕೈದು ಸರಿ ಸಿಂಗಲ್ ಕ್ರೋಶ, ಆಮೇಲೆ ಮೂರು ಚೈನು ಮತ್ತು ರಿಂಗ್ಗೆ ಇದೇ ಪ್ಯಾಟ್ರನ್ನು ಮಾಡಬೇಕಾಗತ್ತೆ. ನಾನು ಸ್ಯಾರಿಗೆ ಮಾಡಿರೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಬರುತ್ತೆ. ನಾನು ಒಂದು ಏನಿದು ಬೀಡು ಈ ಥರದ್ದು ಹಾಕಿ ಕುಚ್ಚಾಕಿದ್ದೀನಿ. ಸೊ ನಿಮಗೆ ಇದಕ್ಕೂ ಇದಕ್ಕೂ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಈ ಥರ ಪಿಕಪ್ ಮಾಡಿದ್ದೀನಿ. ಇದು ಮೇಲೂ ಅಷ್ಟೇ, ಎರಡೆಲೆ ಸೂಜಿ, ಎರಡೆಲೆ ದಾರ ಸೂಜಿ ಪೋಣಿಸ್ಕೊಂಬಿಟ್ಟು ಸೇಮ್ ಬಿಗ್ ಬೀಡು ಸ್ಮಾಲ್ ಬೀಡ್ ಹಾಕಿ ಸೂಜಿ ಬಿಗ್ ಬೀಡಲ್ಲಿ ಮಾತ್ರ ಬಂದು ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ನಾನೇನು ಮಾಡಿದ್ದೀನಿ ಅಂದರೆ ಇದು ಸರಿ ಕೂತ್ಕೊಳ್ಳಲ್ಲ ಅಂತೇಳಿ ಇಲ್ಲಿಗೊಂದು ಸ್ಟಿಚ್ ಹಾಕಿದ್ದೀನಿ. ಸೊ ದಟ್ ಇವಾಗ ಇದು ಹ್ಯಾಂಗ್ ಮಾಡಿದಾಗ ಹಿಂಗೆ ಕೂತ್ಕೊಳ್ಳುತ್ತೆ, ಮಡಿಸ್ಕೊಳ್ಳಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೀರೆ ತುಂಬ ತೆಳುವಿದೆ ಹಾಗಾಗಿ ಇದಾಗ್ತಾ ಇದೆ, ಅದು ಫೋಲ್ಡ್ ಆಗ್ತಾ ಇದೆ. ಅದರವೈಸ್ ಸ್ಟಿಫ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ಥರ ನೀವು ಹಾಕ್ಕೊಳ್ಳಿ. ಈ ಥರ ಕುಚ್ಚಿ ಹಿಂಗಾಗಿದ್ದರೆ ಈ ಥರ ಸ್ವಲ್ಪ ನೀರು ತಗೊಂಡ್ಬಿಟ್ಟು ನೀರಲ್ಲಿ ಈ ಥರ ಹಿಂಗೆ ಸವ್ರಬಿಡಿ ನೀರಲ್ಲಿ. ಸೊ ಅವಾಗ ನಿಮಗೆ ನೋಡಿ ನೀರು ಕೈ ಮಾಡಿಕೊಂಡು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇಷ್ಟೆ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ತುಂಬ ಬ್ಯೂಟಿಫುಲ್ ಡಿಸೈನ್ ಇದು. ಸೊ ಮಾಡಿ, ಟ್ರೈ ಮಾಡಿ. ಹಾಗೆ ಇದಾದಮೇಲೆ ಇನ್ನೊಂದು ಸಿಂಪಲ್ ಡಿಸೈನ್ ಒಂದು ಹೇಳ್ಕೊಡ್ತೀನಿ, ಮಾಡ್ತಾಯಿದ್ದೀನಿ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.